ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾನು ಬೆಳಗಾವಿ ಜನತೆಯನ್ನ ವಿನಂತಿಸ್ತೇನೆ. ಮೃಣಾಲ್ ಹೆಬ್ಬಾಳ್ಕರ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ, ಕ್ರಮ ಸಂಖ್ಯೆ 3. ಬೆಳಗಾವಿಯ ಪಲ್ಸ್ ಗೊತ್ತು, ಬೆಳಗಾವಿಯ ಕಷ್ಟ ಗೊತ್ತು, ಬೆಳಗಾವಿಗೆ ಏನು ಬೇಕು ಅಂತ ಮೃಣಾಲ್ಗೆ ಗೊತ್ತು. ದಯವಿಟ್ಟು ಒಂದು ಯಂಗ್ಸ್ಟರ್ಸ್ಗೊಂದು ಅವಕಾಶ ಮಾಡಿಕೊಡಿ. ಅವ್ರಿಗ ಖಂಡಿತ ಒಂದು ಬದಲಾವಣೆ ತರ್ತಾನೆ. ಇವತ್ತು ಕರ್ನಾಟಕದಲ್ಲಿ ಒಂದು ಪ್ರಭಾವಿ ಸಚಿವೆಯಾಗಿ 1,30,00,000 ಕುಟುಂಬಗಳಿಗೆ ಗೃಹಲಕ್ಷ್ಮಿ ಕೊಡೋದ್ರಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಮಗ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಫೈಟರ್ ಆಗಿ ಇವತ್ತೊಂದು ಇಷ್ಟು ಅದ್ಭುತವಾದ ಸಾಧನೆ ಮಾಡಿದ್ದಾರೆ. ರಾಜಕಾರಣದಲ್ಲಿ ಬಡವರ ಕಷ್ಟಕ್ಕೆ ಸ್ಪಂದಿಸ್ತಿದ್ದಾರೆ. ಅವ್ರ ಮಗನೂ ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ. ಮೃಣಾಲ್ ಖಂಡಿತವಾಗೂ ಗೆಲ್ತಾರೆ. ಬೆಳಗಾವಿಯ ಯಂಗ್ಸ್ಟರ್ಸ್, ಬೆಳಗಾವಿಯ ಜನ ಅಪಾರವಾದ ಅಲೆ ಮೃಣಾಲ್ ಪರವಾಗಿದೆ. ನಾನು ಬೆಳಗಾವಿ ಜನತೆನ ಕೈ ಮುಗಿದು ವಿನಂತಿಸ್ತೇನೆ. ಕ್ರಮ ಸಂಖ್ಯೆ 3, ಒಂದು ಯಂಗ್ಸ್ಟರ್ಸ್ಗೆ ಒಂದು ಅವಕಾಶ ಕೊಡಿ. ಆ ಹುಡುಗ ನಿಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತಾನೆ, ಖಂಡಿತವಾಗೂ ನಿಮ್ಮ ಮನೆ ಮಗನಾಗಿ ಸೇವೆ ಮಾಡ್ತಾನೆ ಅಂತ ನನ್ನ ಮೃಣಾಲ್ ಪರವಾಗಿ ಮತ ಯಾಚಿಸ್ತೇನೆ ಸರ್. ಇಲ್ಲ, ನಾನು ಜಗದೀಶ್ ಶೆಟ್ಟರ್ ಸಾಹೇಬರು ಹಿರಿಯರಿದ್ದಾರೆ. ನಾನು ಜನಕ್ಕೆ ಕೇಳೋದಿಷ್ಟೇ, ಅವ್ರು ಮುಖ್ಯಮಂತ್ರಿಗಳಾಗಿದ್ದಾರೆ, ಸಚಿವರಾಗಿದ್ದಾರೆ, ಎಷ್ಟು ಸಲ ಅಂತ ಅವರಿಗೆ ಅವಕಾಶ ಕೊಡ್ತೀರಾ? ನನ್ನ ತಮ್ಮನಿಗೂ ಒಂದು ಅವಕಾಶ ಕೊಡಿ. ಮೃಣಾಲ್ ಗೆದ್ದೇ ಗೆಲ್ತಾರೆ, ಬೆಳಗಾವಿ ಜನತೆ ಮೃಣಾಲ್ನ ಗೆಲ್ಲಿಸ್ತಾರೆ. ನಮ್ದು ಕಾಂಗ್ರೆಸ್ ಗ್ಯಾರಂಟಿ, ಬಡವರ ಗ್ಯಾರಂಟಿ, ಕಷ್ಟಕ್ಕೆ ಕಣ್ಣೀರೊರೆಸೋ ಗ್ಯಾರಂಟಿ, ಬೆಳಗಾವಿ ಜನತೆಯ ಆತ್ಮಾಭಿಮಾನದ ಗ್ಯಾರಂಟಿ, ಬೆಳಗಾವಿ ಮಣ್ಣಿನ ತಾಕತ್ತಿನ ಗ್ಯಾರಂಟಿ. ಮೃಣಾಲ್ ಗೆದ್ದೇ ಗೆಲ್ತಾರೆ, ಲೋಕಸಭೆಗೆ ಹೋಗೇ ಹೋಗ್ತಾರೆ. ಬೆಳಗಾವಿ ಜನತೆ, ಮೃಣಾಲ್ ಮೇಲೆ ನಿಮ್ಮ ಆಶೀರ್ವಾದ ಇರಲಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾನು ಬೆಳಗಾವಿ ಜನತೆಯನ್ನ ವಿನಂತಿಸ್ತೇನೆ. ಮೃಣಾಲ್ ಹೆಬ್ಬಾಳ್ಕರ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ, ಕ್ರಮ ಸಂಖ್ಯೆ 3. ಬೆಳಗಾವಿಯ ಪಲ್ಸ್ ಗೊತ್ತು, ಬೆಳಗಾವಿಯ ಕಷ್ಟ ಗೊತ್ತು, ಬೆಳಗಾವಿಗೆ ಏನು ಬೇಕು ಅಂತ ಮೃಣಾಲ್ಗೆ ಗೊತ್ತು. ದಯವಿಟ್ಟು ಒಂದು ಯಂಗ್ಸ್ಟರ್ಸ್ಗೆ ಒಂದು ಅವಕಾಶ ಮಾಡಿಕೊಡಿ. ಆ ಹುಡುಗ ಖಂಡಿತ ಒಂದು ಬದಲಾವಣೆ ತರ್ತಾನೆ. ಇವತ್ತು ಕರ್ನಾಟಕದಲ್ಲಿ ಒಂದು ಪ್ರಭಾವಿ ಸಚಿವೆಯಾಗಿ 1,30,00,000 ಕುಟುಂಬಗಳಿಗೆ ಗೃಹಲಕ್ಷ್ಮಿ ಕೊಡೋದ್ರಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಮಗ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಫೈಟರ್ ಆಗಿ ಇವತ್ತೊಂದು ಇಷ್ಟು ಅದ್ಭುತವಾದ ಸಾಧನೆ ಮಾಡಿದ್ದಾರೆ. ರಾಜಕಾರಣದಲ್ಲಿ ಬಡವರ ಕಷ್ಟಕ್ಕೆ ಸ್ಪಂದಿಸ್ತಿದ್ದಾರೆ. ಅವ್ರ ಮಗನೂ ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ. ಮೃಣಾಲ್ ಖಂಡಿತವಾಗೂ ಗೆಲ್ತಾರೆ. ಬೆಳಗಾವಿಯ ಯಂಗ್ಸ್ಟರ್ಸ್, ಬೆಳಗಾವಿಯ ಜನ ಅಪಾರವಾದ ಅಲೆ ಮೃಣಾಲ್ ಪರವಾಗಿದೆ. ನಾನು ಬೆಳಗಾವಿ ಜನತೆನ ಕೈ ಮುಗಿದು ವಿನಂತಿಸ್ತೇನೆ. ಕ್ರಮ ಸಂಖ್ಯೆ 3, ಒಂದು ಯಂಗ್ಸ್ಟರ್ಸ್ಗೆ ಒಂದು ಅವಕಾಶ ಕೊಡಿ. ಆ ಹುಡುಗ ನಿಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತಾನೆ, ಖಂಡಿತವಾಗೂ ನಿಮ್ಮ ಮನೆ ಮಗನಾಗಿ ಸೇವೆ ಮಾಡ್ತಾನೆ ಅಂತ ನನ್ನ ಮೃಣಾಲ್ ಪರವಾಗಿ ಮತ ಯಾಚಿಸ್ತೇನೆ ಸರ್. ಇಲ್ಲ, ನಾನು ಜಗದೀಶ್ ಶೆಟ್ಟರ್ ಸಾಹೇಬರು ಹಿರಿಯರಿದ್ದಾರೆ. ನಾನು ಜನಕ್ಕೆ ಕೇಳೋದಿಷ್ಟೇ, ಅವ್ರು ಮುಖ್ಯಮಂತ್ರಿಗಳಾಗಿದ್ದಾರೆ, ಸಚಿವರಾಗಿದ್ದಾರೆ, ಎಷ್ಟು ಸಲ ಅಂತ ಅವರಿಗೆ ಅವಕಾಶ ಕೊಡ್ತೀರಾ? ನನ್ನ ತಮ್ಮನಿಗೂ ಒಂದು ಅವಕಾಶ ಕೊಡಿ. ಮೃಣಾಲ್ ಗೆದ್ದೇ ಗೆಲ್ತಾರೆ, ಬೆಳಗಾವಿ ಜನತೆ ಮೃಣಾಲ್ನ ಗೆಲ್ಲಿಸ್ತಾರೆ. ನಮ್ದು ಕಾಂಗ್ರೆಸ್ ಗ್ಯಾರಂಟಿ, ಬಡವರ ಗ್ಯಾರಂಟಿ, ಕಷ್ಟಕ್ಕೆ ಕಣ್ಣೀರೊರೆಸೋ ಗ್ಯಾರಂಟಿ, ಬೆಳಗಾವಿ ಜನತೆಯ ಆತ್ಮಾಭಿಮಾನದ ಗ್ಯಾರಂಟಿ, ಬೆಳಗಾವಿ ಮಣ್ಣಿನ ತಾಕತ್ತಿನ ಗ್ಯಾರಂಟಿ. ಮೃಣಾಲ್ ಗೆದ್ದೇ ಗೆಲ್ತಾರೆ, ಲೋಕಸಭೆಗೆ ಹೋಗೇ ಹೋಗ್ತಾರೆ. ಬೆಳಗಾವಿ ಜನತೆ, ಮೃಣಾಲ್ ಮೇಲೆ ನಿಮ್ಮ ಆಶೀರ್ವಾದ ಇರಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.